ಮಾಡಿದ್ರು, ಅವ್ರ ಅಕ್ಕ ತಂಗಿದ್ರು ಏನ್ ತಪ್ಪು ಮಾಡಿದ್ರು, ತಾಯಿ ಏನ್ ತಪ್ಪು ಮಾಡಿದ್ರು, ಪದೇ 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 ಅವ್ರು ನಡ್ಕೊಂಡು ನೀವು ಚರ್ಚಿಸ್ತಿರಲ್ಲ, ದರ್ಶನ್ ಹಂಗೆ ದರ್ಶನ್ ಹಿಂಗೆ ದರ್ಶನ್ ಐವಾನ ಧನ ಇದ್ದಂಗಿದಾನೆ ದುರಾಂಕಾರ. ಆಮೇಲೆ ಆ ತಾಯಿ ಏನ್ ಮಾಡಿದಾಳೆ, ಆ ಹೆಣ್ಮಗಳು ದರ್ಶನ್ ಅವರ ಹೆಂಡತಿ, ದೇವಸ್ಥಾನಕ್ಕೆ ಹೋದ್ರು ಕ್ಯಾಮ್ರಾ, ಜೈಲಿಗೆ ಗಂಡು ನುಡಿಕೊಂಡು ಹೋಗುತ್ತಪ್ಪ ಅಲ್ಲೂ ಕ್ಯಾಮ್ರಾ. ಇಂತಹ ಯೋಗ್ಯನ ಏನು ಏನ್ ರಕ್ಷಣೆ ಮಾಡೋದಕ್ಕೆ ಯಾಕೆ ಹೋಗ್ತಾಳೆ ಅನ್ನೋ ಈ ದೊಡ್ಡ ದಾರ್ಶ್ಯವಾಗಿ ಮಾತಾಡ್ತಿರಲ್ಲ. ಈಗ ನಾನು ಯಾಕೆ ಇದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ನಿಮ್ಗೆ ಅನ್ನಿಸ್ಬೇಕಲ್ಲ ಈಗ ಅಂದ್ರೆ ಯಾರದೋ ಒಂದು ಸಣ್ಣ ತಪ್ಪನ್ನ ಇಟ್ಕೊಂಡು ನಾವು ಹಿಂಜಿ ಹಿಂಜಿ ಮಾತಾಡೋದ್ರಿಂದ ಅವ್ರ ಮನಸ್ಸಿನ ಮೇಲೆ ಎಂತ ಒಂದು ಆಘಾತ ಉಂಟಾಗ್ತದೆ, ಎಷ್ಟು ನೋವಾಗ್ತದೆ, ಆ ಫೀಲ್ ನಿಮ್ಗೆ ಆಗಲಿ ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದೇ ರೀತಿ ಎಷ್ಟು ಹೆಣ್ಮಕ್ಳು ಪವಿತ್ರ ಆಗೌಡ, ಈಗ ಅಜಿತ್ ಅವರೇ ಸ್ನೇಹಿತ, ನಾನು ಸ್ನೇಹಿತ ಅಂತ ಕರಿತೀನಿ, ಈಗ ಸ್ನೇಹಿತರಾದಂತ ಅಜಿತ್ ಅವರೇ, ನಿಮ್ ಜೊತೆಲಿದ್ದಂತ ಹೆಣ್ಮಗಳು ಏನೇನು ಏನು ಯಾರಿಗಾರು ಏನು ಮರ್ಡರ್ ಮಾಡೋಂತ ಅಪರಾಧ ಮಾಡಿದ್ರ ಏನಿಲ್ಲ, ಅವರು ಸ್ವಲ್ಪ ಕಂಟ್ರೋಲ್ ತಪ್ಪಿದ್ದಾರೆ, ಆದ್ರೆ ಅವ್ರು ಯಾರಂತ ನನಗೆ ಗೊತ್ತು, ನಾನು ಹೇಳಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನನ್ನ ಡಿಗ್ನಿಟಿ ಅದು, ಅವ್ರು ಯಾರು ಅಂತ ತೋರಿಸ್ಬಿಟ್ಟು ಅದನ್ನ ನಿಮ್ಗೆ ಅವಮಾನ ಮಾಡೋದು ನನ್ಗೆ ಉದ್ದೇಶ ಇಲ್ಲ, ಆ ಹೆಣ್ಮಗಳ ಮುಖವನ್ನು ನಾನು ತೋರಿಸಲ್ಲ. ಆದ್ರೆ ಆ ಹೆಣ್ಮಗಳು ತನ್ನದಲ್ಲದ ಏನೋ ಒಂದು ಸಣ್ಣ ತಪ್ಪಿಗೆ ಅದನ್ನ ನಾವು ತೋರಿಸೋದು ಎಷ್ಟು ಅಪರಾಧ ಆಗುತ್ತೋ, ಅದೇ ರೀತಿ ಏನ ಪವಿತ್ರ ಗೌಡ ನಿಡ್ಕೊಂಡು ಅವ್ರು ಅವ್ನ ತಮ್ಮನಿಗೆ ಏನೋ ಮಾಡಕ್ ಕೆಲಸ ಇಲ್ವಾ ಅಂತ ಅವ್ನು ಕೇಳೋ ಮಟ್ಟಕ್ಕೆ, ಮತ್ತೆ ಅವ್ನ ನಿಡ್ಕೊಂಡು ನೀವು ನಿಮ್ ಬೇರೆಯವ್ರು ಆಗಿರ್ಬೋದು, ಬಟ್ ನಿಮ್ ಸಿದ್ಧ ಕೇಳೋದು ಶೆಡ್ ಬಾ ಅಂತ ಕರೆಯೋದು, ಬೇರೆ ಬೇರೆ ಹೆಣ್ಣು ಮಕ್ಕಳು ವಿಚಾರದಲ್ಲಿ ನೀವು ಹೆಂಗೆಲ್ಲ ನಡ್ಕೊಂಡಿದ್ದೀರಾ, ಆಗ್ರೆ ಹೇಳಿದ್ರೆ ಸಂಜನ ಗಲ್ರಾಣಿ ಮತ್ತೇನಾದ್ರು ತುಪ್ಪದ ಹುಡುಗಿ, ಎಷ್ಟು ಜನರ ಜೊತೆನಲ್ಲಿ ಎಷ್ಟು ಬದುಕಿನಲ್ಲಿ ನೀವು ಅಸಹ್ಯವಾಗಿ ನೀವು ಪ್ರೆಸೆಂಟೇಷನ್ ಮಾಡ್ತಿರಲ್ವಾ ನೋಡಿ, ನಿಮ್ ಕತೆ ಏನಾಯ್ತು. ಇದೇ ರೀತಿ ಆಡ್ತಿದ್ದಂತ ಒಂದು ಹುಡುಗಿ ಏನು ರಾಜ್ಯಕ್ಕೆ ಸುದ್ದಿ ಹಂಚಿದ ಸಿಹಿ ಸುದ್ದಿ ಹಂಚಿದಂತ ಹುಡುಗಿ ಹಿಂಗೆಲ್ಲ ಮಾಡುವ, ಅದಕ್ಕೆ ನಿಮ್ಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಸ್ನೇಹಿತ ಇನ್ನೊಂದು ಸಾರಿ ನಿಮ್ಮಿಂದ ಈ ತಪ್ಪುಗಳು ಆಗದೇ ಇರಲಿ, ಎಚ್ಚರಿಕೆ ವಹಿಸಿ. ಸಮಾಜದಲ್ಲಿ ನಿಮ್ಮ ಮೇಲೆ ಕಣ್ಣಿಟ್ಕೊಂಡು ಕಾಯ್ತಾ ಇರೋರು ಇದಾರೆ, ಯಾಕೆ ಅವ್ರಿಗೆಲ್ಲ ಆಹಾರ ಹಾಕ್ತೀರಿ? ಮತ್ತೆ ಈ ತಪ್ಪು ನಾನು ಪದೇ ಪದೇ ಹೇಳ್ತೀನಿ, ನನ್ನಿಂದನೂ ಆಗಬಹುದು ನಿಮ್ಮಿಂದನೂ ಆಗಬಹುದು, ಇದು ಯಾವುದೋ ಅಪರಾಧ ಅಲ್ಲ, ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಒಳ್ಳೇದು. ಮತ್ತೆ ಬೇರೆಯವ್ರ ಬಗ್ಗೆ ಮಾತಾಡುವಾಗ ನಾನೆಷ್ಟರವನು ಅನ್ನುವಂತಹ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇರಲಿ ಅನ್ನೋ ಕಾರಣಕ್ಕೆ ನಾನಿವತ್ತು ಇದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ.